ಹಾಯ್ ಫ್ರೆಂಡ್ಸ್, ಕಾಟ್ಪಾಡು ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸೊ ಇಷ್ಟು ಸ್ಟ್ಯಾಂಡರ್ಡ್ ಮ್ಯೂಸಿಕ್ ಸಿಸ್ಟಮ್ ನೋಡ್ತಾ ಇದ್ರಿ, ಎಲ್ ಇ ಡಿ ಲೈಟ್ಸು, ರಿವರ್ಸ್ ಕ್ಯಾಮ್ರಾ ಅಥವಾ ಫ್ರಂಟ್ ಟು ಬ್ಯಾಕ್ ಕ್ಯಾಮ್ರಾಸ್ ಎಲ್ಲ ನೋಡ್ತಾ ಇದ್ರಿ. ಸೊ ಹೊಸದಾಗಿ ಇವತ್ತು ಆರ್ ಎಸ್ ಸ್ಕಾರ್ಪಿಯೋ ಮೆಮ್ಮಲ್ಲಿ 360 ಡಿಗ್ರಿ ಕ್ಯಾಮ್ರಾ ಅಂತೇಳಿ ಲಾಂಚ್ ಮಾಡಿದ್ದಾರೆ. ಸೊ 360 ಡಿಗ್ರಿ ಕ್ಯಾಮ್ರಾ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ, ಹಾಗೆ ಕನ್ನಡದಲ್ಲಿ ಮೊಟ್ಟ ಮೊದಲನೇ ಬಾರಿ 360 ಡಿಗ್ರಿ ಕ್ಯಾಮ್ರಾ ಫಿಕ್ಸೇಷನ್ ವಿಡಿಯೋ ಮಾಡ್ತಾ ಇರೋದು. ಸೊ ನಾವಿವತ್ತು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತೇಳಿದರೆ, ಜಯನಗರಲ್ಲಿರುವ ಆರ್ ಎಸ್ ಸ್ಕಾರ್ಪಿಯೋ ಮೆಮ್ಮಲ್ಲಿದ್ದೀವಿ. ಸೊ ಸುಮಾರು ಸಾಕಷ್ಟು ವೀಡಿಯೋಸ್ಗಳು ಕೂಡ ಬಂದಿದೆ, ಸಾಕಷ್ಟು ಜನ ವಿಸಿಟ್ ಕೂಡ ಮಾಡಿರೋ, ಒಳ್ಳೆ ರೆಸ್ಪಾನ್ಸ್ ಕೂಡ ಇದೆ ಈ ಶೋರೂಮಲ್ಲಿ. ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ. ಇದ್ರ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಸೊ ಮತ್ತೆ ಯಾವುದೇ ಆರ್ ಎಸ್ ಸ್ಕಾರ್ಪಿಯೋ ಮೆಮ್ ಎಲ್ಲೂ ಬ್ರ್ಯಾಂಚಸ್ ಇಲ್ಲ, ಎಲ್ಲೂ ಗೌಡೌನ್ಸ್ ಇಲ್ಲ, ಏನೂ ಇಲ್ಲ. ಸೊ ಜಯನಗರಲ್ಲಿ ಮಾತ್ರ ಆರ್ ಎಸ್ ಸ್ಕಾರ್ಪಿಯೋ ಮೆಮ್ ನಿಮಗೆ ಸಿಗೋದು. ಸೊ ಹಾಗೆ ಇವತ್ತು 360 ಡಿಗ್ರಿ ಕ್ಯಾಮ್ರಾ ಅಂದರೆ ಏನು, ಯಾವ ಥರ ಎಲ್ಲ ಕಂಪ್ಲೀಟಾಗಿ ಡೀಟೇಲ್ಸ್ ತಿಳ್ಕೊಂಬಿಡೋಣ. ಹಾಗೆ ನಮ್ಮ ಜೊತೆ ಶ್ಯಾಮ್ ಸರ್ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. 360 ಡಿಗ್ರಿ ಕ್ಯಾಮ್ರಾ ಅಂದರೆ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಏನು 360 ಡಿಗ್ರಿ ಕ್ಯಾಮ್ರಾ ಅಂತ. ಆಮೇಲೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲೇ ಅಂದ್ಕೊಳ್ಳಿ, ಎಲ್ಲಿ ಫಿಟ್ ಮಾಡ್ತಾರೆ, ಯಾವ ಪ್ಲೇಸಲ್ಲಿ ಫಿಟ್ ಮಾಡ್ತಾರೆ, ಯಾವ ಥರ ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಈ ವಿಡಿಯೋದಲ್ಲಿ ನಮ್ಮ ಜನರಿಗೆ ಎಲ್ಲರಿಗೂ ತಲುಪಬೇಕು 360 ಡಿಗ್ರಿ ಕ್ಯಾಮ್ರಾ ಅಂದರೆ ಯಾವ ಥರ ಯೂಸ್ ಆಗುತ್ತೆ, ಹೇಗಿರುತ್ತೆ ಅಂತ. ಸರ್, ಇದು ಯಾವ ಥರ ಸರ್, ಏನು ಕಾಸ್ಟಿಂಗ್ ಏನಾಗುತ್ತೆ ಸರ್ ಇದೆಲ್ಲ? ಸೊ ಫಸ್ಟ್ ಥಿಂಗ್, ನೀವು 360 ಡಿಗ್ರಿ ಹಾಕ್ಸ್ಬೇಕು ಅಂದರೆ ಮಿನಿಮಮ್ 4 GB ರ್ಯಾಮ್ ನಿಮ್ಮ ಗಾಡಿಗೆ ಬೇಕಾಗೈತೆ. ಸೊ ಫಸ್ಟ್ ಥಿಂಗ್ ಇಸ್, 4 GB ಇದ್ರೆ ನೀವು 360 ಮಾಡಿಸ್ಬೋದು. ಸೊ 4 GB ರ್ಯಾಮ್ ಇದ್ರೆ ಮ್ಯೂಸಿಕ್ ಸಿಸ್ಟಮ್ ದೆನ್ ನಾವು 360 ಮಾಡಿಸ್ಬೇಕು, ಇಲ್ಲಾಂದ್ರೆ 2 GB ಅಲ್ಲಿ ಮಾಡಿಸ್ತಾರೆ. ಬಟ್ ಏನಾಗುತ್ತೆ ಅಂದರೆ ಸಿಂಪಲ್ ಕಾನ್ಸೆಪ್ಟು, ನೀವು ಫೋನ್ ಯೂಸ್ ಮಾಡ್ತೀರಾ 2 GB ಅಲ್ಲಿ, ಸೊ ಏನಾಗುತ್ತೆ 2 GB ಅಲ್ಲಿ ಹ್ಯಾಂಗ್ ಆಗುತ್ತೆ. ಸೊ ನಾರ್ಮಲ್ ನಾವು ಒಂದು 4 ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದ್ರೆ ಹ್ಯಾಂಗ್ ಆಗುತ್ತೆ. ಸೊ ಬೆಸ್ಟ್ ಏನು ಮಾಡಿಸ್ಬೇಕಂದ್ರೆ 4 GB ಹಾಕ್ಸ್ಕೊಂಡ್ರೆ ನಿಮಗೆ ಸಿಸ್ಟಮ್ ಸ್ಲೋ ಆಗಲ್ಲ, ನಿಮ್ಗೆ ಬೇರೆ ಏನೇನು ಅಪ್ಲಿಕೇಶನ್ ಇದೆ ಅದನ್ನು ಯೂಸ್ ಮಾಡ್ಬೋದು. ಸೊ 4 GB ರ್ಯಾಮ್ ಹಾಕ್ಸಿದ್ರೆ 360 ಕರೆಕ್ಟ್. ಸೊ 360 ಡಿಗ್ರಿ ಕ್ಯಾಮ್ರಾಸ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ನೀವು ಲಕ್ಸುರಿ ಕಾರ್ ಅಲ್ಲಿ ನೋಡಿರ್ತೀರಾ ಅಥವಾ ಯಾವ್ದಾರು ಇವಾಗ ಹೊಸ ಲಾಂಚ್ ಆಗ್ತಿರೋ ಕಾರ್ಸ್ ಅಲ್ಲಿ ನೋಡಿರ್ತೀರಾ, ನೀವು 800 ಕಾರಿಂದ ಹಿಡಿದು ನೀವು ಎಲ್ಲ ಟಾಪ್ ಬ್ರ್ಯಾಂಡ್ಸ್ ಕಾರ್ ಯಾವ ಕಾರಿಗೆ ಬೇಕಾದ್ರೆ ನೀವು 360 ಡಿಗ್ರಿ ಕ್ಯಾಮ್ರಾ ಹಾಕ್ಸ್ಬೋದಲ್ವಾ? ಕರೆಕ್ಟ್. ಸೊ 360 ಕ್ಯಾಮ್ರಾ ಎಲ್ಲೆಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ. ಫ್ರಂಟ್ ಬಂಪರು, ಬ್ಯಾಕ್ ಬಂಪರು ಮತ್ತೆ 2 ಮಿರರ್ಸ್ ಅಲ್ಲಿ ಇರುತ್ತೆ. ಸೊ ನಿಮಗೆ ಕಂಪ್ಲೀಟ್ ಪಾರ್ಕ್ ಮಾಡೋಕ್ಕೆ ಕಂಜೆಸ್ಟೆಡ್ ಆಗಿದೆ ಅಥವಾ ಫುಲ್ಲು ಕಂಜೆಸ್ಟ್ ಏರಿಯಾದಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಮಾಡಬೇಕು, ಹೈವೇ ನಿಮಗೆ ಆರಾಮಾಗೆ ನಿಮಗೆ ಎಲ್ಲ ವ್ಯೂಸ್ ಎಲ್ಲ ಕಾಣಿಸ್ಬೇಕು ಅಂತ ಹೇಳಿದ್ರೆ 360 ಡಿಗ್ರಿ ಇಸ್ ದ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ಬನ್ನಿ, ಯಾವ ಥರ ಇದೆ ಫಿಟ್ಮೆಂಟು, ಯಾವ ಥರ ವರ್ಕ್ ಆಗುತ್ತೆ ಕಂಪ್ಲೀಟಾಗಿ ತೋರಿಸ್ಕೊಂಬರೋಣ. ಫ್ರೆಂಡ್ಸ್ ನೋಡ್ತಿರ್ಬೋದು, ಮೊದಲನೇದಾಗಿ ಆ್ಯಂಡ್ರಾಯ್ಡ್ 4 GB 64 GB ಸಿಸ್ಟಮ್ ಕಸ್ಟಮರ್ ಹಾಕ್ಸಿದ್ರು ರೀಸೆಂಟಾಗಿ, ವಿತ್ 360 ಡಿಗ್ರಿ ಆಪ್ಷನ್ ಕೂಡ ಇದೆ ಇದರಲ್ಲಿ. ಸೊ ಇವಾಗ ಜಸ್ಟ್ 360 ಡಿಗ್ರಿ ಕ್ಯಾಮ್ರಾ ಫಿಟ್ಮೆಂಟ್ ಮಾಡಬೇಕಷ್ಟೇ. ಸೊ ಸೈಡ್ ಮಿರರ್ಸಲ್ಲಿ ಹಾಕ್ತಾರೆ ಕ್ಯಾಮ್ರಾಸ್, ನಿಮಗೆ ಮಿರರ್ಸಲ್ಲಿ ಬರುತ್ತೆ ಆ ಕಡೆ ಈ ಕಡೆ ಮಿರರ್ಸ್, ಮಿರರ್ ಓಪನ್ ಮಾಡಿದರೆ ಹಾಗೆ ನಿಮಗೆ ಫ್ರಂಟ್ ಬಂಪರಲ್ಲಿ ಬರುತ್ತೆ. ಈಗ ಕಾಣಿಸ್ತಾ ಇದೆಯಾ, ಇದು ಫ್ರಂಟ್ ಬಂಪರು. ಸೊ ಇದ್ರ ವೈರಿಂಗ್ ಪ್ರೋಸೆಸ್ ಎಲ್ಲ ನಡೀತಾ ಇದೆ, ನೀವು ನೋಡ್ತಿರ್ಬೋದು. ಸರಿ ಸುಮಾರು ನಿಮಗೆ ಒಂದು 1.5-2 hours ಆಗುತ್ತೆ ಸೊ ಕಂಪ್ಲೀಟ್ ಫಿಟ್ಮೆಂಟಿಗೆ. ಸೊ ಇದ್ರ ಮಿರರ್ ಇನ್ನೂ ಬಿಚ್ಚಿಲ್ಲ. ಸೊ ಕಂಪ್ಲೀಟ್ ಯಾವ ಥರ ಪ್ರೋಸೆಸ್ ಇದೆ, ನಿಮ್ಗೆ ಯಾವುದೇ ರೀತಿ ಇದೆ ಅಂತ ವೈರ್ ಕಟ್ಟಿಂಗ್ಸು ಏನಿರಲ್ಲ, ಎಲ್ಲ ಕಂಪ್ಲೀಟ್ ಪ್ಲಗ್ ಆ್ಯಂಡ್ ಪ್ಲೇಸು. ಇವಾಗ ಏನು ನೋಡ್ತಾ ಇದ್ದೀರಾ, ಇದು ಬ್ಯಾಕ್ ಕ್ಯಾಮ್ರಾ. ಸೊ ರೇರ್ ಹಿಂದ್ಗಡೆ ನಂಬರ್ ಪ್ಲೇಟ್ ಹತ್ರ ಫಿಕ್ಸ್ ಆಗಿದೆ, ನಿಮಗೆ ನೋಡ್ತಾ ಇರ್ಬೋದು ನೀವು. ಎಲ್ಲೂ ಹೋಲ್ಸ್ ಇಲ್ಲ, ಬಂಪರ್ ಹೋಲ್ಸ್ ಇಲ್ಲ, ಏನಿಲ್ಲ, ಜಸ್ಟ್ ಸ್ಟಿಕ್ಕು ಮತ್ತು ಒಂದು ಸ್ಕ್ರೂ ಹಾಕ್ಯಾರೆ. ಸೊ ತುಂಬ ಜನ ಹೇಳ್ತಿರ್ತೀರಾ ಸರ್ ಹಂಗೆ ಎಳೆದ್ರೆ ಮುರಿದೋಗುತ್ತೆ ಅಂತ, ನಾನು ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ ಎಳೆಯೋಕ್ಕೆ, ಕಟ್ಟಾಗಲ್ಲ, ಏನೂ ಆಗೋದಿಲ್ಲ. ಸೊ ನಿಮಗೆಲ್ಲೂ ಹೋಲ್ಸ್ ಇಲ್ಲ, ಏನಿಲ್ಲ. ಸೊ ಈ ಸಣ್ಣ ಪುಟಾಣಿ ಕ್ಯಾಮ್ರಾದಿಂದ ನಿಮಗೆ ಇಡೀ ಪೂರ್ತಿ ಹಿಂದ್ಗಡೆ ನಿಮಗೆ ಫುಲ್ ವಿವೇ ಕಾಣಿಸುತ್ತೆ, 180 ಡಿಗ್ರಿ ವಿವೇ ಕಾಣಿಸುತ್ತೆ. ಸೊ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನಾವು, ಸೈಡ್ ವರ್ಕ್ ಆಗ್ತಾ ಇದೆ, ಮಿರರ್ ಬಿಚ್ಚಿದ್ದಾರೆ. ಸೊ ಇವಾಗ ವೈರಿಂಗ್ ಎಳ್ಕೊತಾ ಇದ್ದಾರೆ. ಸೊ ಏನು ವೈರ್ ಕಟ್ಟಿಂಗ್ ಇರೋದಿಲ್ಲ ಅಲ್ಲ ಸರ್, ಇದು ವೈರ್ ಕಟ್ಟಿಂಗ್ ಎಲ್ಲೂ ಇರಲ್ಲ, ಎಲ್ಲ ಪ್ಲಗ್ ಆ್ಯಂಡ್ ಪ್ಲೇ. ಸೊ ಹಿಂದ್ಗಡೆ ಕ್ಯಾಮ್ರಾ, ಮುಂದ್ಗಡೆ ಕ್ಯಾಮ್ರಾ, ಸೈಡ್ ಕ್ಯಾಮ್ರಾಯಿಂದ ವೈರಿಂಗ್ ತಂದು ಪ್ಲಗ್ ಆ್ಯಂಡ್ ಪ್ಲೇ ಸಿಸ್ಟಮ್ಗೆ ಹಾಕೋದು. ಎಷ್ಟು ಅವರ್ ಬೇಕು ಸರ್ ಇದು ಅಂದಾಜು? 3-3.5 hours. ಸೊ ಕ್ಯಾಮ್ರಾ ಫಿಕ್ಸ್ ಮಾಡೋದು ಈಸಿ, ಅದು ಕ್ಯಾಲಿಬ್ರೇಷನ್ ಅಂತ ಟೈಮ್ ಹಿಡಿಯುತ್ತೆ. ಸೊ ಕಂಪ್ಲೀಟಾಗಿ ನೋಡ್ಕೊಂಬರೋಣ. ಸೊ ಆಗ್ತಾ ಇದೆ ವೈರಿಂಗ್ ಎಲ್ಲ ನೀಟಾಗಿ, ಎಲ್ಲೂ ಕಾಣಿಸ್ಬಾರ್ದಲ್ಲ ವೈರಿಂಗು ಮತ್ತು
ಅದೆಲ್ಲೋ ಹಾಳಾಗಬಾರ್ದು ಸರ್. ಇದು ಇದು ಎಷ್ಟು ವರ್ಷ ತನಕ ಬಾಳ್ಕೆ ಬರ್ಬೋದು? ಐದರಿಂದ ಆರು ವರ್ಷ. ಏನು ಟೆನ್ಷನ್ ಇಲ್ದಲ್ಲ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸೊ ಇವಾಗಿನ ಜಸ್ಟ್ ಇನ್ನ ಮಿರರ್ಸಿಗಿನ ಹೋಲ್ಡ್ ಮಾಡಿಲ್ಲ, ಮಿರರ್ಸ್ ಎಲ್ಲ ಬಿಚ್ಚಿಟ್ಟಿದ್ದಾರೆ, ಮಿರರ್ಸಿಗೆ ಹೋಲ್ ಮಾಡಿ ಹಾಕ್ಬೇಕೀಗ. ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು, ಮಿರರ್ ಎಲ್ಲ ಓಪನ್ ಮಾಡಿಬಿಟ್ಟು ಗ್ಲಾಸ್ ತೆಗೆದ್ಬಿಟ್ಟು ಸೊ ಇಲ್ಲಿ ಕೆಳಗಡೆ ಏನು ಕಾಣಿಸ್ತಾ ಇದೆ, ಇದೇ ಕ್ಯಾಮ್ರಾ ಫಿಟ್ ಮಾಡ್ಯಾರ ಮಿರರ್ಗೆ. ಸೊ ಇನ್ನೊಂದು ಸೈಡ್ ಮಿರರ್ ಫಿಟ್ ಮಾಡಿದರೆ ವರ್ಕ್ ಮುಗೀತಷ್ಟೆ. ಸೊ ಫ್ರೆಂಡ್ಸ್ ಇವಾಗ ನೋಡ್ತಿರಲ್ಲ, ಕ್ಯಾಮ್ರಾ ಎಲ್ಲ ಫಿಟ್ಮೆಂಟ್ ಆಗಿದೆ, ಬಟ್ ಕ್ಯಾಲಿಬ್ರೇಷನ್ ಮಾಡಬೇಕು. ಅದು ಕ್ಯಾಮ್ರಾ ವ್ಯೂ ಸೆಟಪ್ ನೀಟಾಗಿ ಮಾಡಬೇಕು. ಸೊ ಅದು ಕ್ಲೀನ್ ಆದರೆ ನಿಮಗೆ ಕ್ಲಾರಿಟಿ ವ್ಯೂ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಇದು ಕ್ಲಿಯರ್ ಆದರೆ ನಿಮಗೆ ಎಲ್ಲ ರೆಡಿ ಆಗುತ್ತೆ ಆಲ್ ಸೆಟಪ್ಪು. ಇದು ಮಾಡಿಕೊಂಡು ಟೋಟಲ್ ಎಲ್ಲ ಸೆಟಪ್ ಆಗೋಕೊಂಡು 2-3 hours ಬೇಕು. ಸೊ ಇದು 360 ಕ್ಯಾಮ್ರಾ ಎಲ್ಲಿ ಬೇಕಾದ್ರೂ ಫಿಟ್ ಮಾಡ್ಬೋದು, ಬಟ್ ಅದು ಕ್ಯಾಲಿಬ್ರೇಷನ್ ಮತ್ತು ಅದು ಕರೆಕ್ಟಾಗಿ ಕೂರಿಸ್ತಾರಲ್ಲ, ಅದು ನೀಟಾಗಿ ಫಿಟ್ಮೆಂಟ್ ಕರೆಕ್ಟಾಗಿರಬೇಕು, ಮತ್ತು ಅದು ಪೊಸಿಷನಿಂಗ್ ಕರೆಕ್ಟಾಗಿದ್ದರೆ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ. ಸೊ RS ಕಾರ್ಪಿ ಮೆಮಲ್ ಅದಕ್ಕೋಸ್ಕರ ಒಬ್ಬರು ಪ್ರೊಫೆಷ್ನಲ್ ಅವರು ಕೂಡ ಇದ್ದಾರೆ. ಸೊ ಇನ್ನು ಏನೇನು ಪ್ರೊಸೆಸ್ ಇದೆ ನೋಡ್ಕೊಂಬರೋಣ ಬನ್ನಿ. ಫೈನಲಿ ಕ್ಯಾಮ್ರಾ ಫಿಕ್ಸ್ ಆಗಿದೆ, ನೀವು ನೋಡ್ತಿರ್ಬೋದು ರಿವರ್ಸ್ ಬ್ಯಾಕ್ ಸೈಡ್ ಒಂದು ಕ್ಯಾಮ್ರಾ ಇದೆ, ಆಮೇಲೆ ಇಲ್ಲಿ ಮಿರರ್ ಕೆಳಗಡೆ ಇನ್ನೊಂದು ಕ್ಯಾಮ್ರಾ, ಆಮೇಲೆ ಫ್ರಂಟ್ ಇಲ್ಲೊಂದು ಕ್ಯಾಮ್ರಾ ಇದೆ, ಹಾಗೆ ಮತ್ತು ಈ ಕಡೆ ಮಿರರಲ್ಲೊಂದು ಕ್ಯಾಮ್ರಾ ಇದೆ, ಈ ಕಡೆ ಮಿರರಲ್ಲೊಂದು ಕ್ಯಾಮ್ರಾ ಇದೆ. ಸೊ 4 ಕ್ಯಾಮ್ರಾಯಿಂದ 360 ಒಳಗಡೆ ಯಾವ ಥರ ಕಾಣಿಸುತ್ತೆ, ಇಡೀ ಕಾರೇ ಕಾಣಿಸುತ್ತೆ, ಕಾರ್ ಸುತ್ತಮುತ್ತ ಪೂರ್ತಿ ಕಾಣಿಸುತ್ತೆ. ನನಗೆ ಒಂದು ಪ್ರಾಪರ್ ರೀಲ್ ಡ್ರೈವಿಂಗು. ಸೊ ನೀವು ನೋಡ್ತಿರ್ಬೋದು ಈಗ ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕ್ತಾರೆ, ಅದಕ್ಕೋಸ್ಕರ ಲೆಫ್ಟ್ ಬರ್ತಾ ಇದೆ. ಸೊ ಕಂಪ್ಲೀಟಾಗಿ ಡೀಟೇಲಾಗಿ ಶ್ಯಾಮ್ ಸರ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವಾಗ ಟೆಸ್ಟ್ ಡ್ರೈವ್ ಹೋಗ್ತಾ ಇದ್ದೀವಿ, ಇವಾಗ ಸಿಗ್ನಲ್ ರೋಡಲ್ಲೆಲ್ಲ ಡ್ರೈವ್ ಹೋಗ್ತಾ ಇದ್ದೀವಿ. ಸೊ 360 degree ಕ್ಯಾಮ್ರಾ ನಿಮಗೆ ಯಾವ ಥರ ವ್ಯೂಸಲ್ಲಿ ನೋಡ್ಬೋದು ಅಂತ. ಸೊ ಇವಾಗ ನಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿರೋದು ಫುಲ್ಲು ಮೇಲ್ಗಡೆಯಿಂದ ಎಲ್ಲ ವ್ಯೂವು ಕಾಣಿಸ್ತಾ ಇದೆ, ಲೆಫ್ಟ್ ಸೈಡ್ ರೈಟ್ ಸೈಡು ಫ್ರಂಟ್ ಬ್ಯಾಕ್ ಎಲ್ಲ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇರೋದು. ರೈಟ್ ಸೈಡಲ್ಲಿ ನೀವು ಎಲ್ಲಿ ಬೇಕಾದ್ರೂ ತಿರುಗಿಸ್ಕೋಬೋದು ವ್ಯೂಸು, ಹಾಗೆ ನಿಮಗೆ ಲೆಫ್ಟ್ ಬೇಕಾ ಲೆಫ್ಟ್ ಬೇಕಾದ್ರೂ ತಿರುಗಿಸ್ಕೋಬೋದು, ರೈಟ್ ಬೇಕಾ ರೈಟ್ ಬೇಕಾದ್ರೂ ತಿರುಗಿಸ್ಕೋಬೋದು. ಸೊ 360 ಫುಲ್ ವ್ಯೂ ಕಾಣಿಸೋದು ನಿಮಗೆ. ಸೊ ನಿಮಗೆ ಕೆಳಗಡೆ ಆಪ್ಷನ್ಸ್ ಬರ್ತಾ ಇದೆಯಲ್ಲ, ಅದು ಒಂಚೂರು ಹೊತ್ತಿ. ಸೊ ಕೆಳಗಡೆ ಆಪ್ಷನ್ಸ್ ನೀವು ನೋಡ್ತಿರ್ಬೋದು, ಬ್ಯಾಕ್ ಅಂದರೆ ಬ್ಯಾಕ್ ವ್ಯೂವಿಂದ ಕಾಣಿಸ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ವ್ಯೂ ಬಂದುಬಿಟ್ಟು ಲೆಫ್ಟ್ ವ್ಯೂವು. ಸೊ ಲೆಫ್ಟ್ ವ್ಯೂವ್ ನಿಮಗೆ ಸ್ವಲ್ಪ ಫೋಕಸ್ ಆಗುತ್ತೆ ಲೆಫ್ಟ್ ವ್ಯೂವು, ನೆಕ್ಸ್ಟು ರೈಟ್ ವ್ಯೂವು, ಮತ್ತು ನಿಮಗೆ ಫುಲ್ ವ್ಯೂ ಎಲ್ಲ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು ರೈಟ್ ವ್ಯೂ ನಮಗೆ ಮುಂದಗಡೆ ಬ್ಯಾರಿಕೇಡ್ಸ್ ಇದೆ, ಸೊ ಕರೆಕ್ಟಾಗಿ ಅದೇ ಬ್ಯಾರಿಕೇಡ್ಸೇ ಕಾಣಿಸ್ತಾ ಇದೆ. ಸೊ ನಿಮಗಿದು ಬೇರೆ ಥರ ಆಪ್ಷನ್ಸು ಇದೆ, ಗಾಡಿ ಪಾರ್ಕ್ ಮಾಡಿದಾಗ ನಿಮಗೆ ಇನ್ನೂ ಎಕ್ಸ್ಟ್ರಾ ಆಪ್ಷನ್ ಕೂಡ ತೋರಿಸ್ಕೊಡ್ತೀನಿ. ಸೊ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಈಗ ಸಿಟಿ ಟ್ರಾಫಿಕ್ಸಲ್ಲಿ ಇವಾಗ ಓಡಿಸ್ಬೇಕಾದ್ರೆ ಅಥವಾ ಕಂಜೆಸ್ಟೆಡ್ ಪಾರ್ಕಿಂಗ್ ಇರಬೇಕಾದ್ರೆ ನಿಮಗೆ 360 ಕ್ಯಾಮ್ರಾ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ನೋಡ್ತಿರ್ಬೋದು ಲೆಫ್ಟ್ ಸೈಡಲ್ಲಿ, ಸೊ ನಿಮ್ಮ ಕಾರ್ ಸರೌಂಡಿಂಗ್ಸಲ್ಲಿ ಇಷ್ಟು ಗ್ಯಾಪ್ ಇದೆ, ಆ ಗ್ಯಾಪ್ ಒಳಗಡೆ ಏನು ಬೇಕಾರೋ ನೀವು ಯಾವ ಥರ ಬೇಕಾರೋ ನಿಲ್ಲಿಸ್ಕೋಬೋದು. ನಿಮಗೆ ಇಲ್ಲೂ ಕೂಡ ಅಷ್ಟೇ, ಯಾವ ಡಿಸ್ಟೆನ್ಸಲ್ಲಿ ಕಾರ್ ಓಡಿಸ್ತಾ ಇದ್ದೀನಿ ಎಲ್ಲ ಗೊತ್ತಾಗುತ್ತೆ. ಸೊ ನೀವೇನಾದ್ರು ಹಿಲ್ ಸ್ಟೇಷನ್ ಘಾಟ್ ರೋಡ್ಸಲ್ಲೆಲ್ಲ ಓಡಿಸ್ಬೇಕು ಅಂತ ಹೇಳಿದರೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಗೊತ್ತಾಗೋದಿಲ್ಲ. ಸೊ ನೀವು 360 degree ಕ್ಯಾಮ್ರಾದಲ್ಲಿ ನಿಮಗೆ ಈಗ ಲೆಫ್ಟ್ ಸೈಡ್ ಬೇಕು ಅಂತ ಹೇಳಿದರೆ ಲೆಫ್ಟ್ ಸೈಡಲ್ಲಿ ಇಂಡಿಕೇಟ್ ಅದಾಗಿಲ್ಲ, ನೀವು ಸುಮ್ಮನೆ ನಾರ್ಮಲಿ ಇಟ್ಕೊಂಡ್ರೆ ಇದಾಗಲ್ಲ. ಸೊ ಲೆಫ್ಟ್ ಸೈಡ್ ಇಂಡಿಕೇಟರ್ ಆನ್ ಮಾಡಿಬಿಟ್ಟಿಟ್ರೆ ನಿಮಗೆ ಲೆಫ್ಟ್ ಸೈಡಿಂದ ಪೂರ್ತಿ ನಿಮಗೆ ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಗೊತ್ತಾಗುತ್ತೆ. ಸೊ ಹೊಸ ಡ್ರೈವಿಂಗ್ ಕಲ್ತಿರೋರು ಲರ್ನರ್ಸಿಗೆ ಎಲ್ಲರಿಗೂ ಒಂದು ಬೆಸ್ಟ್ ಇದು ಅಂತಲೇ ಹೇಳ್ಬೋದು 360 ವ್ಯೂ. ಸೊ ಪ್ರೈಸಿಂಗು ಅದೆಲ್ಲ ಲಾಸ್ಟಿಗೆ ಹೇಳ್ತೀನಿ ನಿಮಗೆ. ಸೊ ಫ್ರೆಂಡ್ಸ್ ನೀವೆಲ್ಲ ನೋಡಿದ್ರಿ, ಫ್ರಂಟು ಬ್ಯಾಕು ಲೆಫ್ಟು ರೈಟು 4 ಕ್ಯಾಮ್ರಾ ಹಾಕ್ಯಾರೆ. ಸೊ ಇದರಲ್ಲಿ ಸಿಸ್ಟಮಲ್ಲಿ ಇದಕ್ಕೆ 360 degree ಇದೆ ಸಿಸ್ಟಮ್ ಬರುತ್ತೆ, ಏನಿಲ್ಲ ಅಂದರೆ 4GB 64 ಸಿಸ್ಟಮ್ಗೆ ಅದಕ್ಕೊಂದು ಸಾಕೆಟ್ ಇರುತ್ತೆ. ಸೊ ನಿಮಗೆ ಆ್ಯಪ್ಸಿಗೆ ಹೋಗ್ಬಿಟ್ಟು 360 ಪನೋರಾಮಾ ಅಂತಿದೆ, ಅದು ಹೊತ್ತಿದ್ರೆ ನಿಮಗೆ ಕಾಣಿಸ್ತಾ ಇದೆಲ್ಲ. ಸೊ ಲೆಫ್ಟ್ ಸೈಡು ನಿಮಗೆ ಏನಿದೆ ಅಂತ ಹೇಳಿದರೆ ಫುಲ್ ವ್ಯೂ ಕಾಣಿಸ್ತಾ ಇದೆ. ಇದು ಮೇಲ್ಗಡೆ ಫ್ರಂಟ್ ವ್ಯೂವು, ಇದು ಲೆಫ್ಟು, ಇದು ಬ್ಯಾಕು, ಇದು ರೈಟ್ ಸೈಡು. ಕಾರ್ ಟಾಪ್ ವ್ಯೂ ಫುಲ್ ಕಾಣಿಸ್ತಾ ಇದೆ 360 degree ನಿಮಗೆ. ಸೊ ಪಕ್ಕದಲ್ಲಿ ಯಾರು ನಿಂತಿದ್ದಾರೆ ಇಲ್ಲ ಏನಾದ್ರು ಅಬ್ಸ್ಟ್ರಾಕ್ಟ್ ಇದೆಯಾ ಕಲ್ಲಿದೆಯಾ ಎಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಈಗ ರೈಟ್ ಸೈಡ್ ನಿಮಗೆ ಫ್ರಂಟ್ ವ್ಯೂ ಕಾಣಿಸ್ತಾ ಇದೆ. ಸೊ ನೀವು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಸೊ ನೀವು ಈಗ ನೋಡಿದರೆ ಬ್ಯಾಕ್ ವ್ಯೂವು, ಸೊ ಬ್ಯಾಕ್ ವ್ಯೂವ್ ಇದು, ಲೆಫ್ಟ್ ವ್ಯೂವು, ರೈಟ್ ವ್ಯೂವು, ಹಾಗೆ ನೀವು
ಫುಲ್ ನೀವು ಬರೀ ಟೂ ಡಿ ವ್ಯೂ ಅಲ್ಲಿ ನೀವೇನಾದ್ರು ಇವಾಗ ಘಾಟ್ ರೋಡ್ಸ್ ಅಲ್ಲೆಲ್ಲ ಓಡಿಸ್ತಾ ಇದೀರಿ ಅಂದ್ರೆ ಟೂ ಡಿ ವ್ಯೂ ಬೇಕಂದ್ರೆ ಟೂ ಡಿ ವ್ಯೂ ಅಲ್ಲೂ ನೋಡ್ಬೋದು. ಸೊ ಎಷ್ಟು ನೀಟಾಗಿ ಪಾರ್ಕ್ ಮಾಡಿದೀವಿ ನೋಡಿ. ಸೊ 360 ಡಿಗ್ರಿ ಕ್ಯಾಮ್ರಾ ಇದ್ರೆ ಈ ಥರ ಪಾರ್ಕ್ ಮಾಡ್ಬೋದು. ಸೊ ನಿಮಗೆ 2D ಹಾಕೊಂಡ್ಬಿಟ್ಟು ರೈಟಿಗೆ ಹಾಕೊಂಡ್ರೆ ನಿಮಗೆ ಫುಲ್ಲು ನಿಮಗೆ ಕೆಳಗಡೆ ಏನೇನಿದೆ ಅಬ್ಸ್ಟ್ರಾಕ್ಟ್ ಎಲ್ಲ ಕಾಣಿಸುತ್ತೆ. ಹಾಗೆ ಲೆಫ್ಟಿಗೆ ಹಾಕೊಂಡ್ರೆ ಅಷ್ಟೇ. ಸೊ ಲೆಫ್ಟ್ ವ್ಯೂವು ಕಾಣಿಸ್ತಾ ಇದೆ, ಹಾಗೆ ಬ್ಯಾಕ್ ವ್ಯೂವು, ಫ್ರಂಟ್ ವ್ಯೂವು. ಸೊ ಎಲ್ಲ ವ್ಯೂವ್ಸು ಕಾಣಿಸುತ್ತೆ. ನೀವು ಇದನ್ನು 2D 3D ಎರಡು ಥರನೂ ಮಾಡ್ಕೋಬೋದು. ಹಾಗೆ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಸೊ ನೀವು ಇಂಡಿಕೇಟರ್ ಎಲ್ಲ ಹಾಕ್ತೀರಾ ಆ ಕಡೆ ಸೈಡ್ ತಿರುಗುತ್ತೆ ನೋಡಿ. ನಾನು ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿದ್ದೀನಿ. ಸೊ ನಿಮಗೆ ಕಾಣಿಸ್ತಿರ್ಬೋದು ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕಿದ್ದೀನಿ, ಲೆಫ್ಟ್ ಸೈಡ್ ವ್ಯೂವ್ ಕಾಣಿಸ್ತಾ ಇದೆ. ಹಾಗೆ ನಾನು ರೈಟ್ ಸೈಡ್ ವ್ಯೂವ್ ಹಾಕ್ತಿದ್ದೀನಿ ನೋಡಿರಿ. ಸೊ ಹಾಗೆ ನಾನು ಲೆಫ್ಟ್ ಸೈಡ್ ಇಂಡಿಕೇಟರ್ ಹಾಕ್ತಿದ್ದೀನಿ, ನಿಮಗೆ ಕಂಪ್ಲೀಟ್ ಲೆಫ್ಟ್ ಸೈಡ್ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ದೀನಿ, ರೈಟ್ ಸೈಡ್ ವ್ಯೂವ್ ಎಲ್ಲ ಕಾಣಿಸ್ತಾ ಇರುತ್ತೆ. ನೀವು ಹೈವೇಲಿ ಕ್ರೂಸ್ ಮಾಡ್ಬೇಕಾದ್ರೆ ನಿಮಗೆ ಇವಾಗ ಏನಾದ್ರು ರೈಟ್ ಸೈಡಿಗೆ ಹೋಗ್ಬೇಕಂದ್ರೆ ರೈಟ್ ಸೈಡಿಗೆ ಹಾಕಿದರೆ ಹಿಂದ್ಗಡೆ ಪಕ್ಕದಲ್ಲಿ ಯಾರಿದ್ದಾರೆ, ಫ್ರಂಟಲ್ಲಿ ಯಾರಿದ್ದಾರೆ ಎಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಒಂಥರ ಒಳ್ಳೆ ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಈ 360 ಡಿಗ್ರಿ ಹೊಸ ಕಾರ್ ಕಲಿಯೋರಿಗೆ, ಲರ್ನರ್ಸಿಗೆ, ಅಥವಾ ಟೈಟ್ ಪಾರ್ಕಿಂಗ್ ಇರೋರಿಗೆ, ಒಂಥರ ಕ್ರೇಜ್ ಇರೋರಿಗೆ ತುಂಬ ಚೆನ್ನಾಗಿದೆ ಇದು 360 ಡಿಗ್ರಿ ವ್ಯೂವು. ಸೊ ಇದ್ರ ಕ್ಯಾಮ್ರಾ ಬಂದುಬಿಟ್ಟು ಸೋನಿ ಸೆನ್ಸರ್ಸ್ ಇರೋ ಕ್ಯಾಮ್ರಾ ಹಾಕಿರೋದು. ಸೊ ಆಗ ಕ್ಲಾರಿಟಿ ಅಂತೂ ನೀವು ಏನು ಹೇಳಂಗಿಲ್ಲ, ಒಳ್ಳೆ ಕ್ಲಾರಿಟಿ ಇದೆ. ಸೊ ಹಾಗೆ ಸಾಕಷ್ಟು ಜನ ಪ್ರೈಸಸ್ ಬಗ್ಗೆ ಕೇಳ್ತೀರ. ಪ್ರೈಸಸ್ ಬಗ್ಗೆ ಅಂತ ಹೇಳಿದರೆ ಅರೌಂಡ್ ಒಂದು 38,000 45,000 ಒಳಗಡೆ ಪ್ರೈಸ್ ರೇಂಜಸ್ ಇರುತ್ತೆ. ಸೊ ಯಾಕಂತ ಹೇಳಿದರೆ ಇದ್ರ ಮೇಲೆ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗುತ್ತೆ, ಕ್ಯಾಮ್ರಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಒನ್ಸ್ ಇವರು ನೀವು ಈ ಏನು ಡಿಸ್ಪ್ಲೇಲಿ ನಂಬರ್ ಹಾಕಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಕಂಪ್ಲೀಟಾಗಿ ಪ್ರೈಸಸ್ಸು, ಕ್ಲಾರಿಟಿ, ಕ್ವಾಲಿಟಿ, ಆಮೇಲೆ ಇನ್ನೂ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ.